ಕೋಟ್ಯಂತ ರೂಪಾಯಿ ಬೆಲೆ ಬೇಡ ಮನೆಗಳ ಸಂಪಾದನೆ ಮಾಡಿದರೆ ಅವ್ರನ್ನ ಪ್ರೀತಿ ಮಾಡೋ ಮನಸ್ಸುಗಳಿಲ್ವಲ್ಲ ದಯವಿಟ್ಟು ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಬಟ್ ಇರಲಿಲ್ಲ ಒಮ್ಮನ್ಗೆ ಬಾತ್ರೂಮ್ ಅಲ್ಲಿ ಎರಡು ಗಂಟೆ ಟೈಮ್ ಇದೆ ಮಗ ಏನೂ ಮಾಡಿಲ್ಲ ಆ ವ್ಯಕ್ತಿ ಪಾಪ ಡಾಯ್ಲಿಟ್ರಲ್ಲಿ ಎರಡು ಎರಡು ಅವರ್ ಕೂತಿದೆ ಅಜ್ಜಿದು ಆಸ್ತಿ ಇದೆ ಮನೆ ಇದೆ ಎಲ್ಲವೂ ಬೇಕು ಅಜ್ಜಿ ಸಂಪಾದನೆ ಮಾಡೋದು ಅಜ್ಜಿಗೆ ಆರೈಕೆ ಮಾಡಕ್ ಮಕ್ಳ ಸೊಸೇರಿಲ್ಲ ಅಂದ್ರೆ ಹೇಗಮ್ಮ ನಮ್ ಕಡೆಯಿಂದ ಯಾವ್ದು ತೊಂದರೆ ಇಲ್ಲ ಸರ್ ನಮಗೆ ಇವರು ಕರ್ಕೊಂಡೋಗಿ ಆಶ್ರಮ ಸೇರಿಸಿರೋದು ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಮಗೆ ಇನ್ಫಾರ್ಮ್ ಮಾಡಿಲ್ಲ ನೀವೆಲ್ಲ ಇಷ್ಟ ಹಿಂಗ ಆಗ್ಬಿಟ್ಟವ್ರೆ ಇಲ್ಲಿ ಮಾತಾಡಂಗಿಲ್ಲ ಬಂದ್ ಕೇಳಂಗಿಲ್ಲ ಹ ನಮ್ಗೆ ಮಾನ ಇನ್ನ ಇಲ್ಲದೆ ಮಾತಾಡ್ತಾರೆ ಮಾತಾಡಿದ್ರೆ ನೀನ್ ಯಾವಳು ಕೇಳಕ್ಕೆ ಅಂತ ಕೇಳ್ತಾಳೆ ಅವರು ಗಂಡ್ಮಕ್ಳುಗಳು ಆರೈಕೆ ಮಾಡೋಕೆ ರೆಡಿ ಇದ್ದಾರೆ ಸೊಸೈದಿರು ಬಾಯಿ ಜೋರು ಮಾಡ್ಯ ಯಮ್ಮನ ನೋಡ್ಕೊಳ್ತಿಲ್ಲ ಅಂತ ಸರ್ ನಾವು ಮಕ್ಳೇತಿಲ್ವಾ ಸರ್ ನಾನು ಸುಳ್ಳು ಮಾತ್ರ ಹೇಳದ ಯಾವ ಎಲ್ಲಿಗೆ ಹೋಗಿ ಹೇಳಿದ್ರು ನಾನು ಇದೇ ತರ ಸರ್ ಮಾತಾಡೋದು ನನಗೆ ಮೆತ್ತ ಮೆತ್ತು ಮಾತಾಡಕ್ಕೆ ಬರಲ್ಲ ಸಾರ್ನಲಾಗಿ ಅವ್ರು ಹೇಳ್ತಾವ್ರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಆಸ್ತಿನ ಮಾರ್ಬಿಟ್ಟು ನಾವು ಆಶ್ರಮಕ್ಕೆ ಸೇರಿಸ್ತೀವಿ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಅಕ್ಕ ತಂಗಿಯರು ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಆಸ್ತಿನಾ ಅಂದರೆ ಅವ್ರೇನು ಸಂಪಾದನೆ ಮಾಡಿದ್ದಾರೆ ಸರ್ ಗಂಡನ ಸಂಪನೆ ತುಂಬಾ ಮನ ಕಲಕುವ ವಿಚಾರ ಯಾಕಂದ್ರೆ ಮೈಸೂರು ಅಂದ್ರೆ ಒಂದಷ್ಟು ಪ್ರಜ್ಞಾವಂತರಿದ್ದಾರೆ ಸೌಹೃದಗಳಿದ್ದಾರೆ ಒಂದು ಕಲ್ಚರ್ಗೆ ಗೆ ಸಂಸ್ಕಾರಕ್ಕೆ ಮೈಸೂರು ಹೆಸರಾಗಿದೆ ಮತ್ತ ಮೈಸೂರಿನ ಜನತಾ ನಗರದಲ್ಲಿ ತಾಯಿ ಒಂದು ಮೂಲೆಯಲ್ಲಿ ಒಂದು ವಾರದಿಂದ ಊಟ ಇಲ್ಲ ಮಗ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಆ ಮಗನಿಗೆ ಆರೈಕೆ ಮಾಡೋರಿಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮನೆಗಳ ಸಂಪಾದನೆ ಮಾಡಿದರೆ ಅವ್ರನ್ನ ಪ್ರೀತಿ ಮಾಡೋ ಮನಸ್ಸುಗಳಿಲ್ವಲ್ಲ ಅಂತ ಸರ್ ನಮಸ್ಕಾರ ನನ್ನ ಹೆಸರು ಲಯನ್ ಕುಮಾರ್ ಅಂತ ಸಮಾಜ ಸೇವೆ ಮಾಡ್ಕೊಂಡಿದ್ದೀನಿ ನನಗೆ ಮೂರು ದಿನದಿಂದ ಮುಂಚೆನೇ ಇದ್ರ ಮಾಹಿತಿ ಕೊಟ್ಟರು ಆದರೆ ಇವತ್ತು ಬೆಳಿಗ್ಗೆ ಬಂದಾಗ ಮಾಧ್ಯಮ ಜೊತೆಗೆ ಬಂದೆ ಪೊಲೀಸವರು ಬಂದಿದ್ದಾರೆ ಬಾಗಿಲು ತೆಗೆದಾಗ ಅಜ್ಜಿ ಬಟ್ಟೆ ಇರಲಿಲ್ಲ ಮೈಯಲ್ಲಿ ಸರ್ ದಯವಿಟ್ಟು ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಬಟ್ಟೆ ಇರಲಿಲ್ಲ ಒಮ್ಮನಿಗೆ ಬಾತ್ರೂಮಲ್ಲಿ ಎರಡು ಗಂಟೆ ಟೈಮ್ ಇದಾರೆ ಮಗ ಏನು ಮಾಡಿಲ್ಲ ಆ ವ್ಯಕ್ತಿ ಪಾಪ ಟಾಯ್ಲೆಟ್ ರೂಮಲ್ಲಿ ಎರಡು ಎರಡು ಅವರ್ ಕೂತಿದ್ದಾರೆ ಎದಳಕ್ಕೆ ಆಗಲಿಲ್ಲ ಪಾಪ ಹುಡುಗನಿಗೆ ನೋಡಿ ಜಗ್ಗಿಟ್ಕೊಂಡಿದ್ದಾನೆ ಅಲ್ಲೇ ಟಾಯ್ಲೆಟ್ ಮಾಡ್ಕೋತವ್ರೆ ಈ ಪರಿಸ್ಥಿತಿ ಸಮಸ್ಯೆ ಕನ್ನಡಿಗರಿಗೆ ಹೇಳ್ತೀನಿ ನಿಮ್ಮ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಎಲ್ಲೂ ಹೋಗೋಲ್ಲ ಭಗವಂತ ನಿಮ್ಮನ್ನು ಅದೇ ಮಾಡ್ತಾನೆ ಖಂಡಿತವಾಗ್ಲೂ ಇದ್ದೀನಿ ಆ ತಾಯಿ ನೋಡೋಕೆ ಭಾಳ ಬೇಜಾರಾಯಿತು ಬಟ್ಟೆ ಎಲ್ಲದೇ ಕೂತವ್ರೆ ಮುಂದೆ ಎಲ್ಲಂಗೆ ಹಾಕ್ಕೊಂಡು

ಮಾಧ್ಯಮದವ್ರು ಬಂದಿದ್ದಾರೆ ದಯವಿಟ್ಟು ಮಾಧ್ಯಮದ ಮುಖಾಂತರ ತಮ್ಮ ಎಲ್ರಿಗೂ ಕೇಳ್ಕೊತೀನಿ ನಿಮ್ಮ ತಂದೆ ತಾಯಿಗಳು ಬದುಕಿದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಹೇಳೋದು ಅಷ್ಟೇ ಯಾಕೆಂದರೆ ಸಮಾಜ ಕಲ್ಯಾಣ ಇಲಾಖೆಯವರು ಇದ್ದಾರೆ ಮಾಧ್ಯಮದವರು ಇದ್ದಾರೆ ಪೊಲೀಸರು ಇದ್ದಾರೆ ಎಲ್ರಿಗೂ ಹೇಳ್ತೀನಿ ಯಾರಾರೊಬ್ಬರು ಬಂದು ನಿಮ್ಮನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ ಇವತ್ತು ಯಾರೂ ಬರೋಲ್ಲ ಅಂತ ಅಂದ್ಕೊಬೇಡಿ ಇವತ್ತು ಕ್ಯಾಮ್ರಾ ಹೆಂಗೆ ಬಂದಿದೆಯಾ ಮಾಧ್ಯಮ ಹೆಂಗೆ ಬಂದಿದೆ ಪೊಲೀಸ್ ಇಲಾಖೆ ಏನಿದೆ ಯಾರೊಬ್ಬರು ಮಾಹಿತಿ ಒಬ್ಬರು ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲ ಸಂಘಟನೆಯವ್ರು ಆಗ್ಬೋದು ಮಾಧ್ಯಮದವ್ರು ಖಂಡಿತವಾಗ್ಲೂ ಬಂದೇ ಬರ್ತೀವಿ ನಿಮ್ಮ ಸಪೋರ್ಟ್ಗೆ ಈಗೆಲ್ಲ ಆರ್ಡ್ರ್ ಆಗಿದೆ ಕಾನೂನಲ್ಲಿ ಹೌದು ಒಂದು ಆಶ್ರಮಕ್ಕೆ ಇವ್ರು ಸೇರಿಸಿದ್ರು ಮೂರು ದಿನದ ಹಿಂದೆ ಇವರು ಆಶ್ರಮದಲ್ಲಿದ್ದರು ಕಾರಣ ಏನಂದ್ರೆ ಇವರನ್ನು ನೋಡ್ಕೊಳ್ಳೋಕೆ ಯಾರು ಇರಲಿಲ್ಲ ಅದರಿಂದ ಇವರು ಒಂದು ಆಶ್ರಮಕ್ಕೆ ಸೇರಿಸಿದ್ರು ನನಗೆ ಅಲ್ಲಿಗೂ ಮಾಹಿತಿ ಬಂತು ನಾವು ಅವ್ರಿಗೆ ಹೇಳಿದ ತಕ್ಷಣ ಹೇಳಿದೆ ಅವ್ರ ಮನೆ ಇದೆಯಲ್ಲ ಕೊನೆ ಕಾಲದಲ್ಲಿ ಅವರು ಸೊಸೆಂದಿರನ್ನ ಮಕ್ಳು ನೋಡ್ಕೊಂಡು ಚೆನ್ನಾಗಿರಲಿ ಅಂತ ಹೇಳಿದೆ ಅವಾಗ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಿಟ್ರು ಆದರೆ ಇಲ್ಲಿ ಬಂದಾಗ ಗೊತ್ತಾಯಿತು ನೀವು ನೋಡಿದ್ರಿ ವೀಡಿಯೋದಿತ್ತು ಕೆಟ್ಟು ಸ್ಮೆಲ್ ಈಗಲೂ ಬಾತ್ರೂಮಲ್ಲಿ ಹಂಗೆ ಇದೆ ಗಲೀಜು ಪಾಪ ಹುಡುಗ ಅಲ್ಲಿಂದ ಪಂಚೆ ಬಟ್ಟೆ ಟೀ ಶರ್ಟ್ ನಾವು ಕೊಟ್ಟು ಅವನು ಹುಡುಗನಿಗೆ ಬುದ್ಧಿ ಸರಿಯಿಲ್ಲ ಇವರಿಬ್ಬರೂ ಬಾಗ್ಲಾಕ್ಕೊಂಡಿದ್ದರು ಅವರು ಮಗ ಇದ್ದರು ನಾನು ಹೇಳೋದು ಇಷ್ಟೇ ಸರ್ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಮಾಧ್ಯಮದವ್ರಿಗೆ ನಾನು ತುಂಬ ಅಂಬಲ್ ರಿಕ್ವೆಸ್ಟ್ ಏನಂತಂದರೆ ನೋಡಿ ಇವ್ರು ಬಂದಾಗ ಬಟ್ಟೆ ಇರಲಿಲ್ಲ ಆ ಸ್ಥಿತಿ ಯಾರಿಗೂ ಬರೋದು ಬೇಡ ಇಷ್ಟು ಕೋಟಿ ಆಸ್ತಿ ಮಡಗಿದ್ದು ಬಟ್ಟೆ ಇಲ್ಲದೆ ಮನಗಿದ್ದಾರೆ ಇವತ್ತು ಅಜ್ಜಿ ಹೇಳೋಕ್ಕಾಗ್ತಿಲ್ಲ ಹ್ಞೂ ಸರ್ ಈಗ ನೋಡಿ ಅವ್ರಿಗೆ ಮಗನ ಮೇಲೆ ಹೇಳಿದ್ರೆ ಮಗನಿಷ್ಟು ಆಗ್ತಾನೆ ಸೊಸೆ ಅಂದ್ರ ಮೇಲೆ ಹೇಳಿದ್ರೆ ಸೊಸೆ ಬಾಯಿ ನೋಡಿ ಅವರು ಯಾರ ಮೇಲೂ ಇಲ್ಲ ಅದೇ ಅದೇ ತಾಯಿ ಕರುಣೆ ಅಂದರೆ ಅದೇ ತಾಯಿ ಪ್ರೀತಿ ನೀವು ನೀವೇನೇ ಮಡಗಿದ್ರು ನೋಡಿ ಒಬ್ಬರ ಹೆಸ್ರು ಹೇಳಿಲ್ಲ ಅವರು ಇಂಥ ಸೊಸೆ ಇಂಥ ಮೊಮ್ಮಕ್ಳು ಯಾರ ಹೆಸ್ರು ಹೇಳಿಲ್ಲ ಅವರು ಈಗಲೂ ಮುಚ್ಚಿ ಹಾಕತ್ತಿದ್ದಾರೆ ಅವ್ರಿಗೆ ಇರೋ ಸಮಸ್ಯೆ ಮುಚ್ಚಾಕ್ತಿದ್ದಾರೆ ಈ ಮಾಧ್ಯಮದ ಮುಖಾಂತರ ಹೇಳೋದು ತಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈಗ ನಮ್ಮ ಗಮನಕ್ಕೆ ಬಂದಿದೆ ಪೊಲೀಸ್ ಇಲಾಖೆಯವ್ರಿಗೆ ಬಂದಿದ್ದಾರೆ ಸರಸ್ತಿಪುರಂ ಪೊಲೀಸ್ ಪೊಲೀಸ್ ಸ್ಟೇಷನ್ ಅವರು ಬಂದಿದ್ದಾರೆ ತಾಯಿ ತಂದೆ ಇದ್ದಾಗ ಒಂದು ಹಣ್ಣು ತಂದು ಕೊಡಲ್ಲ ಒಂದು ಆಸ್ಪತ್ರೆಗೆ ಸೇರಿಸಲ್ಲ ಅವ್ರ ತತಿಯ ಅವ್ರ ಏನಾರು ತೀರೋದಾಗ ಅವ್ರ ತಿಥಿನ ದೂರಯಾಗಿ ಮಾಡ್ತಾರೆ ಅವ್ರು ಏನು ಎಲ್ಲ ಸಂಭ್ರಮಗಳನ್ನು ಮಾಡ್ತಾರೆ ಮಕ್ಳುಗಳು ಇದ್ದಾರೆ ಸೊಸೆಯರು ಇದ್ದಾರೆ ಮೊಮ್ಮಕ್ಕಳಿದ್ದಾರೆ ಆದ್ರೂ ಈ ದೈನೈಸಿ ಪರಿಸ್ಥಿತಿ ಬದುಕನ್ನು ಇವರು ನಡೆಸ್ತಾ ಇದ್ದಾರೆ ಏನು ರವಾನೆ ಆಗ್ತಿದೆ ಸಮಾಜಕ್ಕೆ ಸಂದೇಶ ಈ ಪ್ರಕರಣದಿಂದ ಈಗ ಅವ್ರ ಮನೇಲಿ ಮಕ್ಕಳಿದ್ರಲ್ವಾ ಅವ್ರ ಮಕ್ಕಳು ಇದನ್ನು ನೋಡ್ತಾ ಇದ್ದಾರೆ ತನ್ನ ತಾಯಿನ ಯಾರು ನೋಡ್ಕೋತಾ ಇದ್ದಾರೆ ಸೊಸೆನ ನೋಡ್ಕೋತಾ ಇದ್ದಾರಾ ಮಕ್ಕಳು ನೋಡ್ಕೋತಾ ಇದ್ದಾರಂತ ತನ್ನ ಮಕ್ಕಳೇ ನೋಡ್ಕೋತಾ ಇದ್ದಾರೆ ನನ್ನ ತಾಯಿನ ನಮ್ಮ ಅತ್ತೆ ನೋಡ್ಕೋತಾ ಇಲ್ಲ ನನ್ನ ತಾಯಿನೇ ನಾನು ಅವರು ತನ್ನ ತಾಯಿನ ನೋಡ್ಕೋತಾ ಇಲ್ಲ ನನ್ನ ತಾಯಿನೇ ತನ್ನ ತಂದೆ ನೋಡ್ಕೋತಾ ಇಲ್ಲ ಅಂದಮೇಲೆ ಹತ್ತು ವರ್ಷಗಳಾದ ನಂತರ ಆ ಮಕ್ಕಳು ಕೂಡ ಹಾಗೇ ಮಾಡ್ತಾರೆ ನೋಡಿ ಒಂದು ರುದ್ರಾಶ್ರಮ ಇವತ್ತು ಮೈಸೂರಲ್ಲಿ ಎಷ್ಟೋ ರುದ್ರಾಶ್ರಮಗಳಿವೆ ಒಂದು ದಿನ ರುದ್ರಾಶ್ರಮದ ಬಾಗ್ಲಾಕಿದ್ರೆ ಎಷ್ಟು ಜನ ಬೀದಿಗೆ ಬರ್ತಾರೆ ಅಂತ ಸಾರ್ವಜನಿಕರಿಗೆ ಗೊತ್ತಿಲ್ಲ ಒಂದೊಂದು ಆಶ್ರಮದಲ್ಲಿ ಮೂವತ್ತು ಜನ ನಲ್ವತ್ತು ಜನ ಅನಾಥ ಮಕ್ಕಳವ್ರೆ ಏನಕ್ಕೆ ಸಾಕ್ತಾ ಇದ್ದಾರೆ ಆಶ್ರಮದ ಇವತ್ತು ಇವತ್ತವರು ಸಾಕೋದ್ರಿಂದಾನೆ ತುಂಬಾ ಜನ ಬೀದಿಗೆ ಬರ್ತಾ ಇಲ್ಲ ಇವತ್ತು ನಾವು ಏನಕ್ಕೆ ಬಂದಿದ್ದೀವಿ ಒಂದು ಎನ್ ಜಿ ಓದವ್ರು ಏನಕ್ಕೆ ಬಂದಿದ್ದೀವಿ ಉದ್ದೇಶ ಆ ತಾಯಿನ ಕಾಪಾಡಬೇಕು ಸರ್ ಇಲ್ಲ ಎಷ್ಟು ಮುಖ್ಯ ಇದೆಯೋ ಆ ಜೀವಿಗಳಿಗೆ ಸಾಂತ್ವನ ಆಗಬೇಕು ಅವ್ರನ್ನ ಕ್ಲೀನಾಗಿ ಆರೈಕೆ ಮಾಡ್ಕೊಳ್ಳೋದು ಒಂದು ಪಾರ್ಟ್ ಆಗಬೇಕು ಸರ್ ಇಲ್ಲಿ ನಾವು ಮೂರು ಜನ ಇದ್ದೀವಿ ಎಲ್ಲ ಇಲಾಖೆಯವರು ಇದ್ದಾರೆ ಪೊಲೀಸ್ ಸಿಬ್ಬಂದಿಯವರು ಇದ್ದಾರೆ ಮಾಧ್ಯಮದವರು ಇದ್ದಾರೆ ಈಗ ನನ್ನ ಪ್ರಕಾರ ಇಷ್ಟು ವಿಡಿಯೋಗಳಾದ ನಂತರ ಅವರ ಮಕ್ಕಳು ಸೊಸೆಯಿಂದ ಕ್ರಮ ತಗೋಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನೆಕ್ಸ್ಟ್ ಟೈಮ್ ನಾವು ಬಂದು ನೋಡ್ತೀವಿ ಈ ಪರಿಸ್ಥಿತಿಯಲ್ಲಿ ಇರಬಾರ್ದು ಇವರನ್ನ ಎಲ್ಲ ಈ ಸ್ಥಿತಿಯಲ್ಲಿ ಇದ್ದರೆ ನೀನು ನಾವೇ ಆಶ್ರಮ ಹೋಗ್ತೀವಿ ಅದು ಯಾರು ಬರಲಿ ಅವ್ರು ಇರೋ ಸಾಯ ತನಕ ಅನ್ನ ನಾವೇ ಅನ್ನ ಹಾಕ್ತೀವಿ ಅವ್ರ ಅಂತ್ಯ ಸಂಸ್ಕಾರ ಕೂಡ ಅವ್ರಿಗೆ ಮಕ್ಳಿಗೂ ಹೊಸಂದಿರಿಗೂ ಹೇಳದೆ ನಾನೇ ಮಾಡ್ತೀನಿ ಏನು ಹೇಳ್ತೀರಾ ಸರ್ ನೀವು ಹೆತ್ಮಗ ಈಗ ಒಂದು ಆಶ್ರಮದವರು ಅವ್ರಿಗೂ ನಿಮ್ಮ ಅಮ್ಮಂಗೆ ಯಾವುದೇ ಸಂಬಂಧ ಇಲ್ಲ ನಿಮ್ಮ ಅಮ್ಮನ ಪರಿಸ್ಥಿತಿ ನೋಡಿ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ನೀವು ಅವರ ಸಮಾಜ ಎಲ್ಲಿಗೆ ಹೋಗ್ತಿದೆ ಅಂದರೆ ಹಿಂದೆ ಹರಕೆ ಪಡ್ಕೊಂಡು ಮಕ್ಳುಗಳು ಬೇಕು ಅಂತ ಪಡ್ಕೊಳ್ತಾ ಇದ್ರು ಇಲ್ಲಿ ತಾಯಿದಂತೂ ಯಾವುದೇ ಕಾರಣಕ್ಕೂ ತಪ್ಪು ಕಾಣ್ತಾ ಇಲ್ಲ ಯಾಕಂದರೆ ಅವ್ರಿಗೆ ವಯಸ್ಸಾಗಿದೆ ಮಕ್ಕಳಿದ್ದಾರೆ ಅವ್ರಿಗೆ ಅನ್ನ ಕೇಳ್ತಿದ್ದಾರೆ ಅಷ್ಟೇ ಆ ಇನ್ನೇನು ಇಲ್ಲ ಒಂದು ಪ್ರೀತಿ ಒಂದು ಅನ್ನ ಮೂರು ಹೊತ್ತು ಅನ್ನ ಕೇಳ್ತಿದ್ದಾರೆ ಎರಡು ಮನೆ ಸಂಪಾದನೆ ಮಾಡಿದ್ದಾರೆ ನನ್ನ ಮಕ್ಕಳು ಬಾಡಿಗೆ ಇರಬಾರ್ದು ಅಂತ ಮನೆ ಸಂಪಾದನೆ ಮಾಡಿ ಎಲ್ಲವೂ ಕೊಟ್ಟಿದ್ದಾರೆ ಅವ್ರಿಗೆ ಮೂರು ತುತ್ತನ ಅನ್ನವನ್ನು ಕೊಡ್ತಾ ಇಲ್ಲ ಅಂದರೆ ಸಮಾಜ ಏನು ಯಾವ ರೀತಿ ಹೊರಟಿದೆ ಅಂತ ಹೊರಟಿದೆ ಅಂದರೆ ಇವ್ರಿಗೆ ಮನೆ ಮಕ್ಕಳಾಗಿರೋರು ಇವಾಗ ತಾಯಿ ಬಿಟ್ಟರು ಎಂತಿ ಬುಟ್ರು ಎಂಟಿ ಬುಡಕ್ಕಾಯ್ತಾ ಇಲ್ಲ ಅವರು ತಾಯಿ ಬಿಟ್ರು ಆ ಸ್ಥಿತಿಲಿ ಇದ್ದಾರೆ ಇವರು ಅವರು ಯಜಮಾನರು ತೀರ್ಕೊಂಡಾಗ ಎಲ್ಲ ನಾವೇ ನಿಂತು ಪ್ರತಿಯೊಂದು ಮಾಡಿದ್ರು ಅವ್ರ ಯಜಮಾನರು ಎಣ ಈಚೆ ಮಲಗಿದ್ದು ಟಾರ್ಪಾಲಲ್ಲಿ ನೀರ್ ಸುರಿತಾ ಇದ್ರು ನಾವು ಟಾರ್ಪಾಲ್ ಮರೆ ಮರೀತಾ ಇದ್ರು ಮನೆ ಒಳಗೆ ಮನೆಗಿದ್ದಾವ್ ನೋ ಯಾಕೆ ಕರ್ಕೊಂಡ್ತಾರೆ ಯಾರು ಕಿಡ್ನಾಪ್ ಮಾಡ್ಕೊಂಡ್ತಾರ ನೋಡಿದ್ರೆ ಹೇಳಿ ಯಾರಾದ್ರೂ ಕಿಡ್ನಾಪ್ ಮಾಡ್ಕೊಂಡ ಹೋಗ್ತಾರ ಯಾರು ನೋಡ್ಕೊಂಡ್ರೆ ಯಾರನ್ನ ಯಾರು ಹೇಳ್ಕೊನ್ ಮಗು ಕರ್ಕೋಕಾಗಲ್ಲ ಇವತ್ತು ಅಸ್ಲಿಂದ ಆಚೆಗೆ ಯಾರು ಕರ್ಕೊಂಡೋಗಕ್ಕಾಗಲ್ಲ ಇವ್ರು ಕರೆಕ್ಟ್ ಆಗಿ ನೋಡಿದ್ರೆ ಯಾಕೆ ಇಷ್ಟೆಲ್ಲ ಪರಿಸ್ಥಿತಿ ಆಯ್ತಿತ್ತು ಅಜ್ಜಿಗೆ ಎಲ್ಲರೂ ಬಂದು ಗಿಫ್ಟ್ ಆಗಿ ದುಡ್ಡು ಕೊಟ್ರೆ ಹಣ್ಣು ಹಂಪಲು ಕೊಟ್ರೆ ಎಲ್ಲ ತಿನ್ಕೊಂಡು ಈಜ್ಕೊಂಡು ಕುಡ್ಕೊಳ್ಳೋದು ಗೊತ್ತು ಎಲ್ಲ ಗೊತ್ತು ಹ್ಞೂ ಎಣ್ಣೆ ಹೊಡೆದು ನಿಂತಿರೋದು ಹಾಂ ಎಲ್ಲ ಗೊತ್ತು ಪ್ರತಿಯೊಂದು ಗೊತ್ತು ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ಹಾಂ ನಾವು ಇಲ್ಲಿ ಗೊತ್ತಲ್ಲ ನಿಮಗೆ ನಾವಿಲ್ಲಿ ಇಲ್ಲಿ ಹಾಂ ನಾವಿಲ್ಲಿ ಜನತಾ ನಗರ ನಿವಾಸಿನೇ ಇಲ್ಲಿ ಹಾಂ ನಾವು ನಾನು ಮೂವತ್ತು ವರ್ಷ ನೋಡ್ತಾ ಇದ್ದೀನಿ ಹಾಂ ಪರಿಸ್ಥಿತಿ ಮೊದಲಿಂದನೂ ಅವರು ಹೀನಾಯವಾಗಿ ಇದೆ ಪರಿಸ್ಥಿತಿ ಹೀನಾಯವಾಗಿ ಇದೆ ಇವರೆಲ್ಲ ನೋಡಿದರೆ ಇವೆಲ್ಲ ಈಗ ಇವ್ರ ತಮ್ಮ ಒಬ್ಬ ಇದ್ದಾನೆ ಅವನದು ಇನ್ನೂ ಹೀನಾಯ ಪರಿಸ್ಥಿತಿ ಇವರ ತಮ್ಮನ ಪರಿಸ್ಥಿತಿ ಇನ್ನೂ ಹೀನಾಯ ಇನ್ನೂ ಹೀನಾಯ ಪರಿಸ್ಥಿತಿ ಆ ಎಂಟಿನೇ ಮನೆಗೆ ಸೇರಿಸಲ್ಲ ಕುಡ್ದು ಸರಿ ಡಾಮಿನೇಟ್ ಅಂತ ಹೇಳ್ತೀರಾ ಡಾಮಿನೇಟ್ ಇವರು ತಾಯಿನೂ ಸ್ವಲ್ಪ ನೋಡಬೇಕು ತಾಯಿ ಪೇಪರ್ ಇಸ್ಕೊಂಡ್ಬಿಟ್ಟು ಗೊತ್ತು ಮನೆದು ಮನೆ ಪೇಪರ್ ತಾಯಿ ಪೇಪರ್ನೆಲ್ಲ ಮನೆ ಪೇಪರ್ ಎಲ್ಲ ಇಸ್ಕೊಂಡು ಇಟ್ಕೊಂಡಿದ್ದಾರೆ ಸಾಯಿಸ್ಬಿಟ್ರೆ ಹೆಂಗ ಆಗುತ್ತೆ ನಾವು ಬದುಕಬಹುದು ಇನ್ನ ಹತ್ತಾರು ದಿನ ಹೋದ್ಮೇಲೆ ಅವ್ರಿಗೂ ಅದೇ ಪರಿಸ್ಥಿತಿ ಬರುತ್ತೆ ಹತ್ತಾರು ದಿನ ಹೋದ್ಮೇಲೆ ಅವ್ರಿಗೂ ಅದೇ ಪರಿಸ್ಥಿತಿ ಬರುತ್ತೆ ಸಂಪಾದನೆ ಮಾಡ್ರು ಆಸ್ತಿ ಬೇರೆ ಕೈಗೆ ಹೋಗ್ಬೇಡದು ಅಂತ ಆಸ್ತಿ ಬೇಕು ಅವ್ರೆಲ್ಲಾ ಕೂಡ ಆಸ್ತಿನ ನಮ್ಮ ಮಾವನವರು ಇದನ್ನ ಅವ್ರಿಗೆ ನಿಂತು ಎಲ್ಲ ಸೈಟ್ ತೆಗೆದು ಕಟ್ಟಿಸ್ಕೊಟ್ಟಿರೋದು ಮಂಚ ದಂಡಲ್ಲಿ ತುರ್ಕಿರೋದು ಪಕ್ಕದ ಮನೆಯವ್ರು ಬಂದು ನೋಡಿರೋದು ನಿನ್ನೆ ಇವ್ರನ್ನ ಬಿಟ್ಟು ಹೇಳಿ ಹೇಳಿದ್ರೆ ತುಂಬಾ ಇದೆ ಅವ್ರಿಗೆ ಯಾರ ಬಂದು ಇವಾಗ ದುಡ್ಡು ಕೊಡ್ತಾರೆ ಅದನ್ನ ಇಸ್ಕೊಳ್ಳೋದು ಕುಡ್ಕೊಳ್ಳೋದು ಮಾಡೋದು ಎಲ್ಲ ಇದನ್ನ ಒಬ್ಬರು ಈ ತರ ಆದ್ರೆ ಕಾನೂನಲ್ಲಿ ಕಠಿಣವಾದ ಶಿಕ್ಷೆ ಇದೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಈ ತರದವ್ರಿಗೆ ಕಣ್ಣಾರ ಯಪ್ಪ ಸತ್ತು ಮಲಗಿದ್ರೆ ಎಲ್ಲಾ ಮಲಗಿದ್ರು ಇವರೊಬ್ಬರು ನಿಂತಿದ್ರು ಇವರೊಬ್ಬರು ನಿಂತಿದ್ರು ನಾನೊಬ್ರು ನಿಂತ ಮಳೆ ಹುಯ್ತಾ ಇದೆ ಮೇಲೆ ನೀರು ಹರಿತಾ ಇದೆ ಅಲ್ಲಿ ಕೆಳಗಡೆ ಮಲಗಿದ್ರು ಹುಳ ಸುರಿತಾ ಇದೆ ಮೇಲಿಂದ ಮಳೆ ಸುರಿತಾ ಇದೆ ಆಗ್ಬೇಕು ಸರ್ ಈಗೆಲ್ಲ ನೋಡ್ತಾ ಇದ್ರಿ ಪರಿಹಾರ ಏನ್ ಗೊತ್ತಾ ಇವಾಗ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳೋದಿದ್ರೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಯಾಕಂದ್ರೆ ಅವ್ರಿಗೆ ಅವರೇ ಆಗ್ಬೇಕು ಇವತ್ತು ನಾವು ನಾಲ್ಕು ಮಾತಾಡ್ತೀವಿ ಅಷ್ಟೇ ನಾವೇನೋ ತಂದ್ಕೊಡ್ಬೋದು ಏನು ಆಸ್ತಿ ಸಂಪಾದನೆ ಮಾಡಿಲ್ಲ ಅಂದ್ರೆ ಯಾರೋ ಒಬ್ಬರ ಹತ್ರ ಜೀವನ ಕಣ್ಣು ಕಣ್ಮಚ್ಕೋಬೋದಾಗಿತ್ತು ಈಗ ಅವ್ರು ಆಸ್ತಿ ಸಂಪಾದನೆ ಮಾಡೋದ್ರಿಂದ ಅವ್ರು ಹೋಗೋಕ್ಕೂ ಆಯ್ತಾ ಇಲ್ಲ ಇರೋಕ್ಕೂ ಆಗ್ತಾ ಇಲ್ಲ ಇರ್ತಾ ಇಲ್ಲ ಈಗ ನನ್ನಕರ್ಕೊಂಡೋಗ್ಬಿಟಾರೆ ಎಳ್ಕೊಂಡು ಎಳ್ಕೊಂಡ್ಬಿಟ್ರೆ ಈ ಮನೆ ಇಲ್ಲದೆ ಯಾರು ಕೇಳ್ತಿರ್ಲಿಲ್ಲ ಯಾರೂ ಬತ್ತಿರಲಿಲ್ಲ ಅದೆಲ್ಲ ಮನೆ ಇರೋದ್ರಿಂದ ನಮ್ಮ ಕರ್ಕೊಂಡು ಹೋಗ್ಬಿಟಾರೆ ನಮ್ಮ ಅಮ್ಮನ್ ಕರ್ಕೊಂಡ್ಬಿಟ್ರೆ ಇವ್ನ ಕತ್ತಕಾಯ್ತಿದ್ನ ಇವನೇನ್ ಮಾಡ್ತಿದ್ದ ಹೇಳಿ ಕರ್ಕೊ ಹೋದಾಗ ಸ್ವಂತ ನಾವು ಈಗ ಹೊಸಕೋಟೆಲ್ಲಿದ್ದೀವಿ ಶ್ರೀರಂಗಪಟ್ಟಣಕ್ಕೆ ಮದ್ವೆ ಆಗಿತ್ತು ಈಗ ಅಲ್ಲಿದ್ದೀವಿ ನಾವು ಮಕ್ಕ ನೀವೆಲ್ಲ ಇಷ್ಟು ಅಕ್ಕ ಅಕ್ಕಂಗಿರೋ ನಿಮ್ಮ ಹಿಂಗಾಗ್ಬಿಟ್ಟವ್ರಲ್ಲ ಇರ್ತಾರೆ ಸರ್ ಇಲ್ಲಿ ಮಾತಾಡಂಗಿಲ್ಲ ಬಂದು ಕೇಳಂಗಿಲ್ಲ ಹ್ಞೂ ನಮಗೆ ಮಾನ ಏನ ಇಲ್ಲದೆ ಮಾತಾಡ್ತಾರೆ ಫೋನ್ ಫೋನಲ್ಲಿ ಮಾತಾಡಿದ್ರೆ ನೀನು ಯಾವಳು ಕೇಳಕ್ಕೆ ಅಂತ ಕೇಳ್ತಾಳೆ ಅಕ್ಕಂದ ನೋಡ್ಕೊಳ್ಳಲ್ಲ ನೋಡ್ಕೊಳ್ಳಲ್ಲ ಬಾವ ಅವಳು ಜ್ಞಾನ ಇಲ್ಲದಂತೆ ಆಶ್ರಮ ಕರ್ಕೋಗ್ರೆ ಸ್ನಾನ ಮಾಡಿಸಕ್ಕೆ ಇವನು ಕೇಳಿಬೇಕಾದ್ರೆ ಹಂಗಂದ್ರೆ ಮಾಟಿ ಮಾಡಿಸಿದ್ದೆ ಕತ್ಗೆ ಎರಡೆಳೆ ಗುಂಟು ಪೋಣ್ ಸಾಕಿದೆ ಇದೇ ತರ ಮಾಡಿ ನಮ್ಮನ್ನ ಜನ ಆಡ್ಕೋತಾರೆ ನಾವೆಲ್ಲ ಚೆನ್ನಾಗಿದ್ದೀವಿ ನಾವೆಲ್ಲ ಚೆನ್ನಾಗಿದ್ದೀವಿ ನಮ್ಮ ಅಕ್ಕನಿಗೆ ನೋಡಿದ್ರೆ ಆಡ್ಕೊತಾರೆ ಬೆಳಗ್ಗೆ ಬಂದಾಗ ಅನಾಥಾಶ್ರಮದವ್ರು ಬಂದರು ಪೊಲೀಸವ್ರು ಬಂದರು ನಾವು ಒಳಗಡೆ ಬಂದಾಗ ಅಜ್ಜಿ ಮೈ ಮೇಲೆ ಬಟ್ಟೆನೇ ಇಲ್ಲ ಹೆಂಗೆ ಅಂತ ಈ ಥರ ನೋಡ್ಕೊಳ್ಳಲ್ವ ಯಶೋಧ ಅಂತ ನಾನು ಇವಳಿಗೆ ಕೇಳಿದೆ ಕೇಳಿದಕ್ಕೆ ಅಂದ್ಲು ನೀನು ಯಾವಳು ಅಂತ ಕೇಳೋಣ ನಾನು ನೀನು ಯಾವಳು ಅಂತ ಕೇಳ್ತೀಯ ಮಾತಾಡ್ತೀಯ ಅಂದ್ಲು ಯಾವಳು ಅಂತ ಕೇಳ್ತೀಯಲ್ಲ ಅಂತ ನಾನು ಅಂದದಕ್ಕೆ ಮಡ್ಗು ನೀನು ಯಾವಳಾಗ ಗೊತ್ತಿಲ್ಲ ಸುಳ್ಳು ಹೇಳ್ತಾ ಇಲ್ಲ ನಿಜವ ಜನಕ್ರೆ ಅವ್ರ್ ಹೇಳೋದು ನಮ್ಮ ತಮ್ಮ ಅವ್ರಿಬ್ರಿಗೆ ನಮ್ಮ ಅಣ್ಣನ ತಮ್ಮ ನಮ್ಮ ನಮಸ್ಕಿಯರು ನಮ್ಮ ಅಣ್ಣ ನಮಸ್ಗೆ ಅವರು ಏನೂ ಇಲ್ಲ ಸರ್ ಇತ್ತು ಎರಡು ಜೊತೆ ಓಲೆ ಇತ್ತು ಕತ್ತಲ್ಲಿ ಎರಡು ಗುಂಡಿತ್ತು ನೋಡಿ ಅವರು ಚೆನ್ನಾಗಿ ನೋಡ್ಕೊತೀವಿ ಮಾಡ್ತೀವಿ ಅಂತ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನೋಡ್ಕೊಳ್ಳಿ ನೋಡ್ಕೊಳ್ಳಿಲ್ಲ ಅಂದರೆ ಆಶ್ರಮಕ್ಕೆ ಒಳ್ಳೆ ಆಶ್ರಮಕ್ಕೆ ಈ ಮನೆ ಆ ಮನೆ ಎಲ್ಲನೂ ಕೊಟ್ಬಿಟ್ಟು ಅವರು ಬಿಟ್ಟು ಹೋಗ್ಲಿ ಬಿಟ್ಟು ಹೋಗ್ಲಿ ಅದನ್ನ ಬಂದದ್ದು ಬಾಡಿಗೆ ತಗೊಂಡು ಹಚ್ಚು ಕಟ್ಟಾಗ ಆಶ್ರಮದಲ್ಲಾರು ಇವ್ರು ಇರೋ ಗಂಟೆನಾದ್ರೂ ಏನಾಗ್ತದೆ ನಮ್ಮ ಅಕ್ಕನ ಹೆಸರಲ್ಲಿ ಇರೋದು ಭೌಗ್ಯಕ್ಕೆ ಅಂದ್ರೆ ಇವ್ರು ಐಸ್ಕೋಡೆಲ್ಲ ಜಗಳ ಮಾಡ್ತಾರೆ ನೋಡ್ಕೊಳ್ಳಲ್ಲ ಒಬ್ರು ಏಕಂದ್ರೆ ಕೇಳೋರ್ಯಾರು ಸರ್ ಯಾರು ನಮಗೆ ನಾವು ಒಂದು ಮಾತಾಡಿದ್ರೆ ಅವ್ರು ಹತ್ತು ಮಾತು ಬೈತಾರೆ ಅವರೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇಲ್ಲಿ ಒಂದು ಅಲಿಗೆ ಇದೆಯಲ್ಲ ನೋಡಿ ಆದರೆ ಕೆಳಗಡೆ ಇಷ್ಟು ತುಂಬಿದ್ರು ಕುಡ್ದು ಕುಡ್ದು ನಾವು ನೀನು ಬಂದು ಎಷ್ಟೇ ಸೇವೆ ಮಾಡಿದ್ರು ನೀನು ಕುಡ್ದ್ಬಿಟ್ಟು ಕುಡ್ದ್ಬಿಟ್ಟು ಇಲ್ಲಿಂದ ಬಿದ್ದು ಬೆಂದು ನೋವು ಮಾಡ್ಕೊತೀಯಾ ನಾನು ನೀನು ಬರಲ್ಲ ಕಾಣತ್ತೆ ನಾನು ಮಾಡೋಲ್ಲ ನೀನು ಕುಡಿಯೋದು ಬಿಡೋ ತನಕ ಅಂತ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟು ಹೋಗಿದ್ದು ನಿಜ ಸರ್ ಹೇಳ್ಬಿಟ್ಟು ಹೋಗಿ ಹೊತ್ತಿಗೆ ನಾನು ಹುಷಾರು ತಪ್ಪಿದ್ಮೇಲೆ ಒಂದು ವಾರ ನಾನು ಬರಲಿಲ್ಲ ಅಡ್ಮಿಟ್ ಆಗಿದ್ವಿ ಅದು ಫ್ರೂ ಬೇಕಾದ್ರೆ ಬಂದು ತೋರಿಸ್ತೀನಿ ಸರ್ ಬಂದ ಮೇಲೆ ಒಂದು ವಾರ ಮಾತ್ರ ನಾವು ಬಂದಿಲ್ಲ ಸರ್ ಅಷ್ಟೊತ್ತಿಗೆ ಇವ್ರು ಕರ್ಕೊಂಡೋಗಿ ಸೇರ್ಸಿದ್ರು ಆದ್ರೆ ಇನ್ಫಾರ್ಮೇಷನು ನಮಗೆ ಗೊತ್ತಿಲ್ಲ ಆಶ್ರಮದಲ್ಲಿ ಒಂದರ ತಿಂಗಳು ಎರಡು ತಿಂಗಳು ಇದ್ರಂತೆ ಸರ್ ವಾರದಲ್ಲಿ ಡಿಸ್ಚಾರ್ಜ್ ಆದ್ರೆ ಅತ್ತೆ ನೋಡ್ಲಿಲ್ವಾ ಸರ್ ಎರಡನೇ ತಾರೀಕಲ್ಲಿ ಇವರು ಕರ್ಕೊಂಡೋಗಿ ಸೇರ್ಸಿದ್ದಾರೆ ಇವರು ಅಲ್ವೇನೆ ಎರಡನೇ ತಾರೀಕಲ್ಲಿ ಕರ್ಕೊಂಡೋಗಿ ಸೇರಿಸಿದ್ದಾರೆ ಇವರು ಒಂದು ಫಂಕ್ಷನ್ ಮುಗಿಸ್ಕೊಂಡು ಬರುವಾಗ ಇಲ್ಲಿ ಅಂಗಡೀಲಿ ಅಂಗಡಿ ಹತ್ರ ಕೇಳಿದ್ದಾರೆ ನಿಮ್ಮ ಅಜ್ಜಿನ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಆಗ ಬಂದು ಇಲ್ಲಿ ಅಕ್ಕಪಕ್ಕದವ್ರು ಕೇಳಿದಕ್ಕೆ ನಾವು ಆಶ್ರಮಕ್ಕೆ ಸೇರಿಸ್ದೋ ಯಾರೋ ಬಂದು ಡಿ ಸಿ ಅಂತ ಕರ್ಕೊಂಡು ಹೋದ್ರು ನಾವೇ ಹೇಳ್ಬಿಟ್ಟು ಸೇರ್ಸಿದೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್ ಆರೋಪ ಮಾಡ್ತಾ ಇದಾರೆ ಯಶೋದವ್ರೆ ಅವ್ರು ಗಂಡು ಮಕ್ಳುಗಳು ಆರೈಕೆ ಮಾಡೋಕೆ ರೆಡಿ ಇದಾರೆ ಹೊಸ ಇದ್ರು ಬಾಯಿ ಮಾಡಿ ಮಾಡ್ಯ ಎಮ್ಮನ್ನ ನೋಡ್ಕೊಳ್ತಿಲ್ಲ ಅಂತ ಸರ್ ನಾವು ಮಕ್ಕಳಿಲ್ವ ಸರ್ ನಾನು ಸುಳ್ಳು ಮಾತ್ರ ಹೇಳದ ಯಾವ ಎಲ್ಲಿಗೆ ಹೋಗಿ ಹೇಳಿದ್ರು ನಾನು ಇದೇ ಥರ ಸರ್ ಮಾತಾಡೋದು ನನಗೆ ಮೆತ್ ಮೆತ್ತ ಮಾತಾಡಕ್ಕೆ ಬರಲ್ಲ ಸರ್ ಮೆತ್ತ ಮೆತ್ತ ನಾನು ಮಾತಾಡೋಕೆ ಬರೋಲ್ಲ ನನಗೆ ನಾನು ಇರೋದನ್ನೇ ಹೇಳ್ತಾರದು ನಾನು ಇವ್ರಿಗೆ ನಾನು ಹೇಳಿದ್ಮೇಲೆ ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಸೇರ್ಸೋರಲ್ಲ ನಮಗೆ ಗೊತ್ತಾಗ್ಬೇಕಲ್ವ ಸರ್ ನಮ್ಗೆ ಕೇಳಬೇಕಲ್ವ ಇವರು ಕೇಳಿಲ್ಲ ಆಮೇಲೆ ನಾನು ಈಗ ನಾ ಎಂಟು ಜನ ಅಕ್ಕ ತಂಗಿರಂತೆ ಒಬ್ರವರು ನಿಮ್ಮ ಕಡೆ ಮಾತಾಡ್ತಿಲ್ವಲ್ಲ ಯಾಕೆ ಅಂತ ಮಾತಾಡಲ್ಲ ಸರ್ ಏನಕ್ಕೆ ಮಾತಾಡಲ್ಲ ಅಂತಂದ್ರೆ ನಾನು ಅವ್ರಿಗೆ ರೇಗಿದ್ದೀನಿ ಬೈದಿದ್ದೀನಿ ನಾನು ಒಪ್ಪಾತಿದ್ದೀನಲ್ಲ ಆಮೇಲೆ ಒಬ್ರು ಇವ್ರು ಇನ್ನೊಬ್ರು ತಂಗಿ ಇದ್ದಾರೆ ಸರೋಜಮ್ಮ ಅಂತ ಇದಾರೆ ಅವರು ಬೆಳವಡಿಯವರು ಅವ್ರಿಗೆ ಫೋನ್ ಮಾಡಿದೆ ನಾನು ಫೋನ್ ಮಾಡಿದ್ಮೇಲೆ ಅದೇ ಹಿಂಗೆ ಕರ್ಕೊಂಡೋಗಿ ಸೇರ್ಸಿದೀರ ಅಂತಲ್ಲಾಗಿ ಅವ್ರು ಹೇಳ್ತಾವ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರ ಆಸ್ತಿನ ಮಾರ್ಬಿಟ್ಟು ನಾವು ಆಶ್ರಮಕ್ಕೆ ಸೇರಿಸ್ತೀವಿ ಅಂತ ಮಾತಾಡ್ಕೋತಾ ಇದಾರೆ ಅಕ್ಕ ತಂಗಿಯರು ಇದಕ್ಕೆ ನಿಮ್ಮ ಇದೆಯಾ ಆಸ್ತಿ ಅಂದ್ರೆ ಅವ್ರೇನು ಸಂಪನೆ ಮಾಡಿದಾರೆ ಸರ್ ಅವ್ರೇನು ಸಂಪನೆ ಮಾಡಿದ್ದಾರೆ ನನ್ನ ಗಂಡನ ಗೇಯಿಸಿ ಗೇಸಿ ಸಂಪನೆ ಮಾಡಿದಾರೆ ಸರ್ ಅವ್ರ ಆಸ್ತಿ ಇರೋದ್ನ ಹಳ್ಳಿಲಿದೆ ಆಸ್ತಿ ಹಳ್ಳೀಲ್ ಇದೆ ಸರ್ ಅವ್ರ ಆಸ್ತಿ ಹಳ್ಳಿಲಿರೋದನ್ನ ಅವ್ರು ತಗಲಿ ಇದು ನಾ ನನ್ನ ಗಂಡ ಸಂತಪೇಟೆ ಮೂಟೆ ಓದಿ ಸಂಪನೆ ಮಾಡಿದಾರೆ ಸರ್ ಕೆ ಆರ್ ಎಸ್ ಕಟ್ಟರಿ ಗೊತ್ತಿಲ್ಲ ಸರ್ ಅದು ಎಕರೆ ಇದೆ ಅಂತ ಆ ಇವ್ರ ಮನೆಗೆ ಇವ್ರ ನಾದ ನೀರೆಲ್ಲ ಬಂದು ಪತ್ರಗಳನ್ನ ಕದೀತಾರೆ ಅಂತ ಅಂದ್ಬಿಟ್ಟು ಪತ್ರಗಳನ್ನ ತಗೊಂಡೋಗಿ ನಾನು ಇಟ್ಕೊಂಡಿದ್ದೀನಿ ಸರ್ ಅದು ನನ್ನ ಹತ್ರ ಇದೆ ಯಾಕೆ ಅಂದರೆ ನಮ್ಮ ಆವಾಸ ಮೇಲೆ ಎಲ್ಲ ಮನೆಗೆ ಬಂದು ಬಂದು ಮನೆ ಪತ್ರಗಳನ್ನ ಹುಡುಕ್ತಿದ್ರು ಇವ್ರನ್ನಾದನಿದ್ರು ಮನೆ ಕೇಸ್ ಹಾಕಕ್ಕೆ ಅಲ್ಲಿ ಊರಿಂದು ಅಂತ ಅದಕ್ಕೆ ಆ ಪತ್ರಗಳನ್ನ ನಾನು ತಗೊಂಡೋಗಿ ಇಟ್ಕೊಂಡಿದ್ದೀನಿ ಸರ್ ಅದು ನನ್ನ ಹತ್ರ ಇದೆ ಇದು ಇವ್ರ ಹೆಸಲ್ಲೇ ಸರ್ ಇದು ನಮ್ಮ ಯಜಮಾನ್ರಿ ತೆಗೆದಿದ್ದು ನಮ್ಮ ಮನೇಲಿ ವರದಕ್ಷಿಣೆ ಕೊಟ್ಟಿದ್ದ ದುಡ್ಡಿಗೆ ನಮ್ಮ ಯಜಮಾನ್ರ ತೆಗೆದಿದ್ದು ಅದೆಲ್ಲನೂ ಇವ್ರ ಹೆಸರಿಗೆ ಮಾಡಿಸ್ಕೊಂಡಿರೋದು ಅವರು ಇವ್ರು ಮಾಡಿಸ್ತಿದ್ರಲ್ಲ ಇವ್ರೆ ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ಮಾಡ್ಸಿದ್ದಾರೆ ಸರ್ ಇವರು ಎಲ್ಲ ಮಾಡಿಸಿದ್ದಾರೆ ನಾವೇನು ಇವತ್ತೂ ನಾವು ನಾವೇನು ಅವ್ರ ಹತ್ರ ಏನು ಬೇಡಿಲ್ಲ ಸರ್ ಅವರು ಆ ಮನೆಯೂ ಎಲ್ಲ ಭೋಗ್ಯ ಮಾಡಿರೋದನ್ನ ಅಲ್ಲ ಭೋಗ್ಯ ಮಾಡಿರೋದನ್ನ ಅದನ್ನು ನಾವು ಬಿಡ್ಸ್ಕೊಂಡೇ ಸರಿ ಇರೋದು ನಾವು ಅದರಲ್ಲೂ ಏನು ಪುಕ್ಸಟೆ ಇಲ್ಲ ಅಲ್ಲ ಸಂಪನ್ನ ಮಾಡಿರೋದು ನಮ್ಮ ಯಜಮಾನ್ರಲ್ಲಿ ಆಸ್ತಿ ಬೇಕಂತಂದ್ರೆ ಇನ್ನೇನು ಮಾಡೋಣ ಸರ್ ಆಸ್ತಿ ಇದ್ದಾನೆ ಅಜ್ಜಿನ ನಾವು ನೋಡ್ಕೊಳ್ದೆ ಇನ್ನೆರಡು ನೋಡ್ಕೊತವ್ರೆ ಈಗ ಇತ್ತು ಮತ್ತೆ ಒಂದುವರೆ ತಿಂಗಳು ಸೇರಿಸ್ಬಿಟ್ಟು ಕರ್ಕೊಂಡು ಬಂದುಬಿಡ್ಬಿಡ್ರಿ ನೀವು ನಾವು ಕೇಳಿದ್ದೇನು ನಮ್ಮ ಪರ್ಮಿಷನ್ ಇಲ್ದೇ ಯಾಕೆ ಕರ್ಕೊಂಡೋದ್ರಿ ನಾವು ಮನೇಲಿ ಮ ಗಂಡು ಮಕ್ಕಳು ಸೊ ಸೇರು ಅಂತ ಇದೇಲೆ ನಾವು ನೋಡ್ಕ ರಾತ್ರಿ ಕೊಟ್ಟಿದ್ದೀವಿ ಹೀಗೆ ಕರ್ಕೊಂಡೋಗಿ ಹಿಂಗೆ ನಮಗೆ ಪರ್ಮಿಷನ್ ಇಲ್ದನೇ ಕರ್ಕೊಂಡೋಗಿ ಸೇರಿಸೋರೆ ಈಗ ಕರ್ಕೊಂಡು ಬಂದು ಬಿಟ್ಟವ್ರೆ ಈಗ ಮನೇಲಿ ಏನು ವಸ್ತುಗಳಿಲ್ಲ ಸರಸ್ವತಿಪುರಂ ಪೊಲೀಸ್ ಸ್ಟೇಷನಲ್ಲಿ ಅದೇ ಹೇಳಿದಲ್ಲ ಈಗ ಕರ್ಕೊಂಡೋಗಿ ನಮಗೆ ಕರ್ಕೊಂಡೋಗಿ ಸೇರಿಸಿರೋದು ನಮ್ಗೆ ಗೊತ್ತಿಲ್ಲ ಸರ್ ಈಗ ಕರ್ಕೊಂಡು ಬಂದು ಬಿಟ್ಟಿರೋದು ಗೊತ್ತಿಲ್ಲ ಈಗ ಈ ಥರ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈಗ ಮನೆಯಲ್ಲಿ ಒಂದು ಗಡಿಯಾರ ಸತ ಇಂದನೂ ಇಲ್ಲ ನಾವು ಅವ್ರನ್ನ ಆಶ್ರಮಕ್ಕೆ ತಗೊಂಡೋಗಿ ಸೇರಿಸಿದ್ಮೇಲೆ ನಮ್ಮ ಇನ್ನೊಬ್ರು ಅತ್ತೆ ಅವರಿಗೆ ಫೋನ್ ಮಾಡಿದ್ವಿ ಅವರು ಫೋನ್ ಮಾಡಿದ್ದಕ್ಕೆ ಅವರು ಕೆಟ್ಟ ಕೆಟ್ಟದಾಗ ಮಾತಾಡಿದ್ರು ಸರ್ ನನಗೂ ಕೋಪ ಬಂತು ಬೈದೆ ನಾನು ಬೈದಿಲ್ಲ ಅಂತ ಹೇಳ್ತಿಲ್ಲ ಸರ್ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರಿನ ಜನತಾ ನಗರದ ಏಳನೇ ತಿರುವಿನಲ್ಲಿ ಇರ್ತಕ್ಕಂತಹ ದಿವಂಗತ ಪುಟ್ಟಸ್ವಾಮಿ ಗೌಡರ ಅವರ ಪತ್ನಿ ಗೌರಮ್ಮ ಅವರ ಕುಟುಂಬದ ನರಕ ಯಾತನೆ ಯಾಕಂದ್ರೆ ಎಂಟು ಜನ ಅಕ್ಕ ತಂಗಿಯರ ಜೊತೆ ಹುಟ್ಟಿದ್ದಾರೆ ಇರ್ತಕ್ಕಂತಹ ಮೂರು ಗಂಡು ಮಕ್ಕಳ ಪೈಕಿ ಒಬ್ಬ ವಿಕಲಚೇತನ ಆಗಿದ್ದಾನೆ ಇಲ್ಲಿರ್ತಕ್ಕಂಥ ಇಬ್ಬರು ಗಂಡು ಮಕ್ಕಳು ಮತ್ತು ಸೊಸೆಯಂದಿರು ಆ ಒಂದು ತಾಯಿಯನ್ನು ನೋಡ್ಕೊಳ್ತಾ ಇಲ್ಲ ಅಂತೇಳಿ ಅವರ ಅಕ್ಕ ತಂಗಿಯರು ಆರೋಪ ಮಾಡಿದ್ದಾರೆ ಯಾಕಂದರೆ ಅವರ ಪರಿಸ್ಥಿತಿ ಸಾಕಷ್ಟು ಕಷ್ಟ ಪರಿಸ್ಥಿತಿಯಲ್ಲಿದೆ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಆಸ್ತಿ ಪತ್ರಗಳನ್ನು ಮಕ್ಕಳು ಕಿತ್ಕೊಂಡು ಇಟ್ಕೊಂಡಿದ್ದಾರೆ ಅವ್ರಿಗೆ ಒಂದು ಹೊತ್ತಿನ ಅನ್ನವನ್ನು ಹಾಕಲಿಕ್ಕೂ ಕೂಡ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಹೀಗಾಗಿ ಕಾನೂನು ರೀತಿಯಲ್ಲಿ ಮೈಸೂರಿನ ಪೊಲೀಸರು ಮತ್ತು ಸಂಬಂಧಪಟ್ಟಂತಹ ಸಂಘ ಸಂಸ್ಥೆಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ಕೊಳ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಒಂದು ಕಡೆ ಕಾನೂನು ಶಿಕ್ಷೆ ಒಂದು ಕಡೆ ಆದರೆ ಈ ಒಂದು ಸಮಾಜದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನ ಹೆತ್ತ ಮಕ್ಕಳೇ ತಾಯಿಗೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ದುರದೃಷ್ಟಕರ ಸಂಗತಿ ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ